ನಮಸ್ಕಾರ ಸರ್. ಯಾಕೆ ಸರ್ ನಮಸ್ಕಾರ ಅಂದ್ರೇನು ಮಾತಾಡ್ತಾ ಇಲ್ಲ? ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದ್ರೆ ಬಿಡಿ, ಇಲ್ಲಿ ಕೂತ್ಕೋಬೋದಾ? ಬೇಡಿ, ಮೊಳೆ ಹೊಡೆದಿದ್ದು ಚುಚ್ಕೊಳತ್ತೆ. ನಿಮ್ಮ ಹೆಸರೇನು? ಹೌದು, ನಿಮಗೆ ನಿಜವಾಗ್ಲೂ ಹೇಳ್ಕೊಂಡು ಕಾಣಿಸೋದಿಲ್ವೇ? ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಸ್ವಲ್ಪ ಕಾಣಿಸ್ತಿತ್ತು, ಇವಾಗೇನು ಕಾಣಲ್ಲ. ಯಾಕೆ ಹೇಳಿ? ಅಲ್ಲ, ಲಾಕ್ ಹಾಕಿರೋ ರೂಮ್ ಒಳಗಡೆ ಬಂದು ಇಲ್ಲಿ ಇನ್ನೊಬ್ರು ಅವ್ರೆ ಅಂತ ಹೆಂಗೆ ಕಂಡು ಹಿಡಿದ್ಬಿಟ್ರಿ? ಏ, ಟಾಯ್ಲೆಟಿಂದ ಫ್ರೆಶ್ ಆಗಿ ವಾಸನೆ ಬರ್ತಾ ಐತೆ, ಅಷ್ಟು ಗೊತ್ತಾಗಲ್ವಾ ಸರ್? ಇದಕ್ಕೆ ಹೋದ್ಮೇಲೆ ನೀರು ಹಾಕೋ ಅಭ್ಯಾಸ ಇಲ್ವಾ ನಿಮಗೆ? ಇಲ್ಲಿ ವಾಟರ್ಗೆ ಸಮಸ್ಯೆ ಇದೆ. ಅದಕ್ಕೇನು ಮಾಡಿದ್ರಿ, ಕನ್ನಡ ಪೇಪರಾ ಇಂಗ್ಲೀಷ್ ಪೇಪರಾ? ಏಯ್, ನಾನು ಕನ್ನಡದ ಭಕ್ತ, ಇಂಗ್ಲೀಷ್ ಪೇಪರ್ ಯೂಸ್ ಮಾಡ್ತೀನಿ. ಅದು ಸರಿ, ಹೊಸದಾಗಿ ರೂಮಿಗೆ ತಮ್ಮ ಗೃಹ ಪ್ರವೇಶ ಆಯ್ತಲ್ಲ, ಅಭಿಪ್ರಾಯ? ಅದೇ ಪ್ರಶ್ನೆನ ನಾನು ನಿಮ್ಮನ್ನ ಕೇಳೋಣ ಅಂತಿದ್ದೆ. ನಾವು ಈ ರೂಮ್ಗೆ ಸೀನಿಯರ್, ತಾವು ಜೂನಿಯರ್. ಲಕ್ಷ್ಮೀನಾರಾಯಣ ಅಂತ ನನ್ನ ಹೆಸರು. ಹೆಂಗೂ ಎರಡು ಕಣ್ಣು ಕಾಣಲ್ಲ, ಇವನಿಗೆ ಮದುವೆ ಆಗಲ್ಲ ಅಂದ್ಬಿಟ್ಟು ಲಕ್ಷ್ಮೀನ ಕಟ್ ಮಾಡಿ ನಾರಾಯಣ ನಾರಾಯಣ ಅಂತಿದ್ರು. ಟಾಟಂಗು ಎರಡು ಅಕ್ಷರ, ಬಿರ್ಲಂಗು ಎರಡು ಅಕ್ಷರ, ನಾರಾಯಣಂಗೆ ಯಾಕೆ ನಾಲ್ಕು ಅಕ್ಷರ ಅಂತ ಕಟ್ ಮಾಡಿ ನಾನೇ ನಾಣಿ ಅಂತ ಮಡಿಕೊಂಡೆ. ಮದುವೆ ಆಗಿದೆಯಾ? ಒಂದು ಲೋಟ ಹಾಲಿಗೋಸ್ಕರ ಯಾರಾದರೂ ಹಸುವೇ ಕಟ್ತಾರಾ? ಮದುವೆ ಎಲ್ಲ ಆಗಲ್ಲ, ನಾನು ಸಾಧನೆ ಮುಖ್ಯ ಅಲ್ವಾ? ಅದು ನಮ್ಮಂಥ ಕಣ್ಣಿಲ್ದವ್ರಿಗೆ ಗೌರ್ಮೆಂಟ್ ಅವರು STD ಬೂತ್ ಹಾಕೊಳಕ್ಕೆ ಸಾಲ ಕೊಡ್ತಾರೆ ಸರ್, ಅದರಲ್ಲಿ ಏನಂತ ದೊಡ್ಡ ಸಾಧನೆ ಇದೆ ಹೇಳಿ? ನಂಗೆ ಬೇಕಾದವರೊಬ್ಬರು ಒಂದು ಐಡಿಯಾ ಕೊಟ್ಟರು, ಇಡೀ ಪ್ರಪಂಚದಲ್ಲೇ ಯಾವೊಬ್ಬ ಕೂಡ ಸಿನಿಮಾ ಡೈರೆಕ್ಟ್ ಮಾಡಿಲ್ಲ, ನೀವು ಮಾಡಿ ದೊಡ್ಡ ಸಾಧನೆ ಆಗುತ್ತೆ ಅಂತ. ಆ ಐಡಿಯಾ ನನಗೂ ಇಷ್ಟ ಆಯಿತು ಸರ್. ಅದನ್ನು ನನ್ನ ಫ್ರೆಂಡ್ ಹತ್ರ ಡಿಸ್ಕಸ್ ಮಾಡಿದೆ, ಅವರು ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂದರು. ಸರಿ, ಇಲ್ಲೇ ಪಕ್ಕದಲ್ಲಿ ರೂಮ್ ಹಾಕ್ಕೊಟ್ಟು ಕತೆ ಸ್ಕ್ರಿಪ್ಟ್ ಮಾಡಿ ಅಂತ ಹೇಳಿದ್ರು ಸರ್. ರೂಮ್ ಹಾಕಿ ಒಂದು ವಾರ ಆಯಿತು, ಒಂದು 4,000 ಬಿಲ್ಲಾಗಿದೆ ಸರ್, ಪ್ರೊಡ್ಯೂಸರೇ ಪತ್ತೆ ಇಲ್ಲ. ಇಲ್ಲಪ್ಪ, ಅವ್ರು ದುಡ್ಡು ಹೊಂಚ್ಕೊಬರಕ್ಕೆ ಹೋಗೋರೆ ಬಂದು ಸೆಟ್ಲು ಮಾಡ್ತಾರೆ ಅಂದರೆ ಇವರು ನಂಬ್ತಾ ಇಲ್ಲ, ಅವ್ರು ಬಂದು ಸೆಟ್ಲು ಮಾಡೋವರೆಗೂ ಇಲ್ಲೇ ಬಿದ್ದೀರಿ ಅಂತ ತಂದಿಲ್ಲ ಹಾಕೋರು ಸರ್. ಹೈ, ಕಣ್ಣಿರೋ ಪುಣ್ಯಾತ್ಪುರ್ ಮಾಡೋ ಸಿನಿಮಾನೇ ನೋಡೋಕ್ಕಾಗ್ತಿಲ್ಲ, ನೀನು ಯಾವ ಮನಿಯಾಳ ಐಡಿಯಾ ಕೊಟ್ಟನಪ್ಪ? ತಲೆ ಇಲ್ದವರೇ ಪಿಕ್ಚರ್ಗಳು ತೆಗಿತಾವ್ರೆ, ನಾವು ಹೇಳಿ ಹೇಳಿ ತೆಗಿಸ್ತೀವಿ ಬಿಡಿ ಸರ್. ಏನು ತೆಗಿಸ್ತೀರೋ ಏನು? ಶಿವರಾಮ್ ಕಾರಂತರು ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ರು ಗೊತ್ತಾ? ನಾವು ಕಮರ್ಷಿಯಲ್. ಶಿವರಾಮ್ ಕಾರಂತರು ಕಣ್ಣು ಮುಚ್ಕೊಂಡೇ ಡೈಲಾಗ್ಗಳನ್ನು ಕಲಾವಿದರು ಹೇಳೋ ಭಾವ ಗುರುತಿಸಿ ಟೇಕ್ ಓಕೆ ಮಾಡ್ತಿದ್ರಂತೆ. ಸಂಭಾಷಣೆ ಭಾವ ಸರಿಯಾಗಿದ್ದರೆ ಎಕ್ಸ್ಪ್ರೆಷನ್ನು ಸರಿಯಾಗಿರುತ್ತೆ ಅಂತ. ಅವರೇ ನಮ್ಗೆ ಇನ್ಸ್ಪಿರೇಷನು. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ನಿಮ್ಮ ಹೆಸರೇನ ಗೊತ್ತಾಗಲಿಲ್ಲ ಇವರೇ. ಮಂಜಾ ಮಂಜಾ ಮಂಜಾ.